ನಮಸ್ತೆ. ಇವತ್ತು ದಾಸವಾಳದ ಬೀಜದಿಂದ ಬಂದಿರೋ ಗಿಡ ತೋರಿಸಿ ಅಮ್ಮ ಅಂತ ಕೇಳಿದರು ಕಮೆಂಟಲ್ಲೇ. ಅದಕ್ಕೆ ತೋರಿಸ್ತಾ ಇದ್ದೀನಿ. ಇವು ನೋಡಿ, 3 ವರ್ಷದ ಗಿಡ ಇದು. ಒಂದೂವರೆ ವರ್ಷ ಆದಮೇಲೆ ಇದು ಹೂವು ಬಿಟ್ಟಿದ್ದು. ಇವಾಗ 1.5 ವರ್ಷದಿಂದ ಹೂವು ಬಿಡ್ತಾ ಇದ್ದಾವೆ. ಇವಾಗೊಂದು ಪರವಾಗಿಲ್ಲ. ಇವಾಗ ಸುಮಾರು ದೊಡ್ಡವಾಗಿದ್ದಾವೆ. ನಾನು ತುಂಬ ದೊಡ್ಡವಾಗಕ್ಕೆ ಬಿಡಲ್ಲ, ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಲ್ವ. ಮೇಲ್ಗಡೆ ಕುಡಿ ಚಿವುಡ್ತಾ ಇರ್ತೀನಿ, ದೊಡ್ಡವಾದಂಗೆಲ್ಲ ಪ್ರೂನಿಂಗ್ ಮಾಡ್ತಾ ಇರ್ತೀನಿ. ಹೈಟ್ ಜಾಸ್ತಿ ಬೆಳೆಯೋಕ್ಕೆ ಬಿಡಲ್ಲ, ಅದರಿಂದ ಸೈಡ್ ಬ್ರಾಂಚಸ್ಸು ಜಾಸ್ತಿ ಆಗುತ್ತೆ. ನೋಡಿ, ಮೂರು ಗಿಡದ ಎಲೆನೂ ಬೇರೆ ಬೇರೆ ಥರ ಇದೆ. ಒಂದೇ ಬಡ್ಸಿಂದ ಬಂದಿರೋದೇ ಇದು, ಆದರೂ ಹೂವು ಚೇಂಜ್ ಇದ್ದಾವೆ, ಸ್ವಲ್ಪ ಚೇಂಜ್ ಇದೆ. ನಿಮಗೆ ಫೋಟೋ ಇಟ್ಟಿದ್ದೀನಿ, ಫೋಟೋದಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ. ಹಂಗೆ ಒಂದೇ ಬಡ್ಸಿಂದ ಒಂದೇ ಕಲರ್ ಹೂವು ಬಿಡುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಅದಲ್ಲದೆ ನೋಡಿ, ಇದು ಹೊಸ ಗಿಡ, ಇದು 7 ತಿಂಗಳ ಕೆಳಗಡೆ ಇಟ್ಟಿರೋದು. ಇವಾಗ ಮೊನ್ನೆ ರೀಸೆಂಟಾಗಿ 20 ಲೀಟ್ರ್ ಬಕೆಟ್ಗೆ ಹಾಕಿದ್ದೀನಿ. ಇದು ಫಸ್ಟ್ ಲೋಟದಿಂದ ಹಾಕಿ ಚಿಕ್ಕ ಪಾಟಲ್ಲಿ ಹಾಕೋದು ವಿಡಿಯೋ ಮಾಡಿ ನೋಡಿಸಿದ್ದೀನಿ. ಇವಾಗ 12 ಇಂಚಸ್ ಪಾಟ್ಗೆ ಹಾಕೋದಾ ತೋರಿಸಿಲ್ಲ, ವಿಡಿಯೋ ಮಾಡಿಲ್ಲ. 3 ಗಿಡನೂ 12 ಇಂಚ್ ಪಾಟ್ಗೆ ಹಾಕಿದ್ದೆ, ಒಂದು ಮಾತ್ರ ಇವಾಗ ಮೊನ್ನೆ ರೀಪಾಟ್ ಮಾಡಿದ್ದೀನಿ. ಇವೆರಡು ಅದೇ ಪಾಟಲ್ಲೇ ಇದ್ದಾವೆ, ಇನ್ನೂ ಹೂವು ಬಿಟ್ಟಿಲ್ಲ. ಹೂವು ಬಿಟ್ಟಾಗ ಯಾವ ಕಲರ್ ಬಿಡುತ್ತೋ ನೋಡಬೇಕು. ಇದೂ ಅಷ್ಟೇ, ಒಂದೇ ಬಡ್ಸಿಂದ ಬಂದಿರೋ, ಜಾಸ್ತಿ ಬೀಜ ಮಾಡಿರಲಿಲ್ಲ ನಾನು, ಒಂದೊಂದರಲ್ಲೇ ಮಾಡಿದ್ದೆ. ಈ ಸರಿನೇ ನಿಮಗೆ ನೋಡಿಸ್ದಾಗ ಜಾಸ್ತಿ ಬೀಜ ಮಾಡಿದ್ದು. ಇದು ಹೂವು ಬಿಟ್ಟಾಗ ಯಾವ್ಯಾವ ಕಲರ್ ಬಿಡುತ್ತೋ ಅದು ಗೊತ್ತಿಲ್ಲ. ಎಲೆ ನೋಡಿದ್ರೆ ಒಂದೇ ಬಡ್ಸಿಂದ ಬಂದಿರೋವು. 3 ಗಿಡನೂ 3 ಥರ ಇದೆ ಎಲೆ, ಒಂದು ಸ್ವಲ್ಪ ಚೇಂಜೇ ಕಾಣುತ್ತೆ. ಇದು ಆ ದೊಡ್ಡ ಗಿಡದ ಚೇಂಜ್ ಇದೆ. ಇನ್ನೊಂದು ಎಲೆ ಮಾತ್ರ ತುಂಬ ಚೇಂಜ್ ಇದೆ, ಡಿಫ್ರೆಂಟು, ನೋಡಿದ್ರೆ ಗೊತ್ತಾಗುತ್ತೆ. ಇದು ಈ ಥರ ಇದೆಯಲ್ವ, ಇನ್ನೊಂದು ಗಿಡ ತೋರಿಸ್ತೀನಿ ನಿಮಗೆ ನೋಡಿ. ಅದು ಆಗಲೇ 7 ತಿಂಗಳದ್ದು ಅಷ್ಟೇ ದಪ್ಪ ಇದೆ ಕಡ್ಡಿ. ಇದು ನೋಡಿ, ಈ ಎಲೆ ತುಂಬ ಡಿಫ್ರೆಂಟಾಗಿದೆ, ತುಂಬ ಕಟ್ಟು. ಲಾಸ್ಟಲ್ಲಿ ಎಲೆನೇ ಒಂಥರ ಲೈಟ್ ಇದೆ, ಲೈಟ್ ಗ್ರೀನ್ ಇದೆ, ಆಮೇಲೆ ಶೇಪೇ ಚೇಂಜ್ ಇದೆ. ಅದರಿಂದ ಈ 3 ಗಿಡನೂ ಯಾವ್ಯಾವ ಕಲರ್ ಹೂವು ಬಿಡುತ್ತೋ, ಯಾವ ಥರ ಬಿಡುತ್ತೋ ಇನ್ನೂ ನನಗೂ ಗೊತ್ತಿಲ್ಲ. ಬಿಟ್ಟೆ ನಿಮ್ಮ ಜೊತೆ, ನಾನು ನೋಡಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋಗಳು ಚೆನ್ನಾಗಿದೆ, ಉಪಯೋಗ ಆಗುತ್ತೆ ಅನ್ನಂಗಿದ್ರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಮನಸ್ಸಿದ್ರೆ ನಿಮಗೆ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ನೀವು ಮಾಡಿದ್ರೂ ನಮಗೆ ಸಬ್ಸ್ಕ್ರೈಬ್ ಅರ್ಧ ನೋಡಿ ಮಾಡಿದರೆ ಕೌಂಟ್ ಆಗಲ್ಲ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಾಗಿರೋ ಬೆಲ್ಲನ್ನ ಆಲ್ ಅಂತ ಒತ್ತಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದು ನೋಡಿ, ಇಲ್ಲಿ ಈ 3 ಗಿಡದಲ್ಲಿ ಒಂದು ರಿಪಾರ್ಟ್ ಮಾಡಿದ್ದೀನಿ 20 ಲೀಟ್ರಿಗೆ. ಅದರಲ್ಲಿ ರಿಪಾರ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಬೆಳೀತಾ ಇದೆ. ಇದು ಇನ್ನೂ 12 ಇಂಚ್ ಪಾಟಲ್ಲೇ ಇದ್ದಾವೆ, ಯಾಕೆಂದರೆ ಹೂವು ಬಿಟ್ಟಮೇಲೆ ನೋಡಿ ಬೇರೆ ಬೇರೆ ಕಲರ್ ಆದರೆ ಅವಾಗ ಪಾಟಲ್ಲೇ ಹಾಕೋಣ, ದೊಡ್ಡ ಪಾಟಲ್ಲೇ ಅಂತ. ಅದು ಅಲ್ಲದೆ ಇವಾಗ ಪಾಟ್ಗಳು ಬೇರೆ ಖಾಲಿ ಇಲ್ಲ ನನ್ನ ಹತ್ರ ದೊಡ್ಡವು, ಅದರಿಂದ. ಆಮೇಲೆ ಇದು ಅಷ್ಟೇ, ಕೆಳಗಡೆ ನೋಡ್ತಾ ಇರಬೇಕು, ಹುಳ ಬಂದರೆ ಎಲೆ ಅದೆಲ್ಲ ನೋಡ್ಕೊಂಡು ಗಮನಿಸ್ತಾ ಇದ್ದರೆ ಬೀಜದಿಂದ ಮಾಡ್ಬೋದು, ಸ್ವಲ್ಪ ನಿಧಾನ ಅಷ್ಟೇ. ಇಂಟ್ರೆಸ್ಟ್ ಇದ್ದವರು ಮಾಡ್ಕೋಬೋದು. ನಮಸ್ತೆ.